ಕೇಂದ್ರಾಡಳಿತ ಪ್ರದೇಶ ಜಮ್ಮುವಿನಲ್ಲಿ ಭೀಕರ ಭಯೋತ್ಪಾದಕ ದಾಳಿಯಾಗಿದೆ. ಭಯೋತ್ಪಾದಕ ದಾಳಿಯಲ್ಲಿ 5 ಸೈನಿಕರು ಹುತಾತ್ಮರಾಗಿದ್ದಾರೆ, 5 ಸೈನಿಕರು ಗಾಯಗೊಂಡಿದ್ದಾರೆ. ಜಮ್ಮುವಿನ ಕತ್ವಾ ಜಿಲ್ಲೆಯ ಬದ್ನೋಟ ಗ್ರಾಮದಲ್ಲಿ ಸೇನಾ ವಾಹನದ ಮೇಲೆ ಆರಂಭದಲ್ಲಿ ಭಯೋತ್ಪಾದಕರು ಗ್ರೆನೇಡ್ ದಾಳಿಯನ್ನು ನಡೆಸಿದರು. ಗ್ರೆನೇಡ್ ದಾಳಿಯ ಬಳಿಕ ಭಯೋತ್ಪಾದಕರು ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದರು. ಈ ದಾಳಿಯಲ್ಲಿ 5 ಸೈನಿಕರು ಹುತಾತ್ಮರಾಗಿದ್ದಾರೆ, 5 ಸೈನಿಕರು ಗಾಯಗೊಂಡಿದ್ದಾರೆ. ಕತ್ವಾ ಜಿಲ್ಲೆಗೆ ಕಳೆದ ಕೆಲ ವಾರಗಳ ಹಿಂದೆಯಷ್ಟೇ ಹೆಚ್ಚುವರಿ ಸೇನಾಪಡೆಯನ್ನು ರವಾನೆ ಮಾಡಲಾಗಿತ್ತು. ಆ ಹೆಚ್ಚುವರಿ ರವಾನೆ ಮಾಡಲಾಗಿದ್ದಂತಹ ಹೆಚ್ಚುವರಿ ಸೇನಾಪಡೆಯಲ್ಲಿದ್ದಂತಹ ಸೈನಿಕರು ಇವರು, ಈ ಹುತಾತ್ಮ ಸೈನಿಕರು ಜೊತೆಗೆ ಗಾಯಗೊಂಡಿರುವಂತಹ ಸೈನಿಕರು ಇವರನ್ನು ಹೆಚ್ಚುವರಿಯಾಗಿ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಕತ್ವಾ ಜಿಲ್ಲೆಯಲ್ಲಿ ಕಳೆದ 1 ಅವಧಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ 5 ಭಯೋತ್ಪಾದಕ ದಾಳಿ ಇದು. ಜೂನ್ 9 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3 ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸುವ ಹೊತ್ತಲ್ಲೇ ಜಮ್ಮುವಿನ ರಿಯಾಸಿ ಜಿಲ್ಲೆಯಲ್ಲಿ ಭಯೋತ್ಪಾದಕರು ದಾಳಿಯನ್ನು ನಡೆಸಿದರು. ಪ್ರವಾಸಿಗರು ಯಾತ್ರಿಕರಿದ್ದಂತಹ ಬಸ್ನ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದರು. ಗುಂಡಿನ ದಾಳಿಗೆ ಬಸ್ ಹೋಗಿ ಪ್ರಪಾತಕ್ಕೆ ಬಿತ್ತು. ಆ ಬಸ್ನಲ್ಲಿದ್ದಂತಹ 9 ಪ್ರಯಾಣಿಕರು ಸತ್ತು ಹೋದರು, 33 ಗಾಯಗೊಂಡರು. ಅವರು ವೈಷ್ಣವೋದೇವಿ ದರ್ಶನವನ್ನು ಪಡೆದು ವಾಪಸ್ಸಾಗ್ತಾ ಇದ್ದಂತಹ ಭಕ್ತರು. ಜೂನ್ 9 ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದ ದಿನ. ಅದಾದ ಬಳಿಕ ಜೂನ್ 11 ಕತ್ವಾ ಜಿಲ್ಲೆಯಲ್ಲೇ ಭಯೋತ್ಪಾದಕರು ದಾಳಿಯನ್ನು ನಡೆಸಿದರು. ಅದರಲ್ಲಿ ಓರ್ವ ಸೈನಿಕ ಮೃತಪಟ್ಟರು, CRPF ಯೋಧರು ಹುತಾತ್ಮರಾದರು, 4 ಸೈನಿಕರು ಗಾಯಗೊಂಡರು, ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಯೊಬ್ಬರು ಕೂಡ ಗಾಯಗೊಂಡರು. ಜುಲೈ 8 ನಿನ್ನೆ ಜಮ್ಮು ಕಾಶ್ಮೀರದ ಕುಲ್ಗಾಮದಲ್ಲಿ ಸೇನಾಪಡೆ ಪ್ರಮುಖವಾದಂತಹ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು ಕುಲ್ಗಾಮದಲ್ಲಿ. ಆ ಕಾರ್ಯಾಚರಣೆಯಲ್ಲಿ ಹಿಜ್ಬುಲ್ ಮುಜಾಹಿದ್ಗೆ ಸೇರಿದಂತಹ 6 ಭಯೋತ್ಪಾದಕರನ್ನು ಸೇನೆ ಸದೆಬಡಿದಿದೆ. 6 ಭಯೋತ್ಪಾದಕರನ್ನು ಸೇನೆ ಸದೆಬಡಿದಿದೆ. ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಾರತೀಯ ಸೇನೆಯ ಯೋಧರು ಕೂಡ ಹುತಾತ್ಮರಾಗಿರುವಂಥದ್ದು ಜುಲೈ 8 ಅಂದರೆ ನಿನ್ನೆ ನಡೆದಂತಹ ಕಾರ್ಯಾಚರಣೆಯಲ್ಲಿ. ಇತ್ತ ಜೂನ್ 26 ನಡೆದಂತಹ ಕಾರ್ಯಾಚರಣೆಯಲ್ಲಿ ಸೇನಾಪಡೆ 3 ಭಯೋತ್ಪಾದಕರನ್ನು ಹತ್ಯೆ ಮಾಡಿತ್ತು. ಬಟ್ ಕಳೆದ 1 ಅವಧಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ 5 ಭಯೋತ್ಪಾದಕ ದಾಳಿ ಇದು ಅತ್ಯಂತ ಆತಂಕಕಾರಿ ಬೆಳವಣಿಗೆ. ಕಾರಣ ಏನು ಅಂತ ಹೇಳಿದ್ರೆ, ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯ ಸ್ಥಿತಿ ನಿರ್ಮಾಣ ಆಗಿದೆ, ಭಯೋತ್ಪಾದಕ ದಾಳಿ ಕಡಿಮೆ ಆಗಿದೆ ಎನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಪ್ರಮುಖವಾದಂತಹ ವಾದ. ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಕಮ್ಮಿಯಾಗಿದೆ, ಇಳಿಕೆಯಾಗಿದೆ, ಭಯೋತ್ಪಾದನೆಯನ್ನು ನಿಯಂತ್ರಣಕ್ಕೆ ತಂದಿದ್ದೀವಿ, ಶಾಂತಿ ಸ್ಥಾಪನೆಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಎನ್ನುವಂಥದ್ದು. ಬಟ್ ಕಳೆದ 1 ನಡೀತಾ ಇರುವಂತಹ ಭಯೋತ್ಪಾದಕ ದಾಳಿಗಳು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತನ್ನ ರಣತಂತ್ರಗಳ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡಬೇಕಾದಂತಹ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಇದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆ ಕೂಡ ನಡೆಯಿತು. ಭಾರತೀಯ ಚುನಾವಣಾ ಆಯೋಗ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದೆ. ಅಂತಹ ಹೊತ್ತಲ್ಲಿ ಈ ದಾಳಿಗಳು ನಡೀತಾ ಇರುವಂಥದ್ದು ಬಹುಶಃ ಪ್ರಜಾತಂತ್ರ ವ್ಯವಸ್ಥೆ, ಈಗ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಜಮ್ಮುವಿನಲ್ಲಾಗಲಿ ಅಥವಾ ಲಡಾಖ್ನಲ್ಲಾಗಲಿ ಜನಪ್ರತಿನಿಧಿಗಳ ಸಭೆಯೇ ಇಲ್ಲ, ಅಂದರೆ ವಿಧಾನಸಭೆಯೇ ಇಲ್ಲ. ಅಲ್ಲಿ ಜನಪ್ರತಿನಿಧಿಗಳೇ ಇಲ್ಲ, MPಗಳಷ್ಟೇ ಈಗ ಇರುವಂಥದ್ದು. ಅಲ್ಲಿ ಲೋಕಸಭೆಯ ಸಂಸದರಷ್ಟೇ ಇರುವಂಥದ್ದು, ಶಾಸಕರೇ ಇಲ್ಲ. ಸೊ ಅಲ್ಲಿ ಈಗ ಮತ್ತೆ ವಿಧಾನಸಭೆ ಚುನಾವಣೆ ಆಗಬೇಕು, ಅಲ್ಲೂ ಕೂಡ ಸರ್ಕಾರಗಳು ರಚನೆ ಆಗಬೇಕು. ಸೊ ಅದಕ್ಕೋಸ್ಕರ ಚುನಾವಣೆ ನಡೆಯಬೇಕು. ಚುನಾವಣೆಗೆ ಸಿದ್ಧತೆ ಆಗ್ತಿರೋ ಹೊತ್ತಲ್ಲಿ ಈ ಭಯೋತ್ಪಾದಕ ದಾಳಿಗಳು ಖಂಡಿತವಾಗಿಯೂ ಆ ಪ್ರಕ್ರಿಯೆಯ ಮೇಲೂ ಕೂಡ ನೇರವಾದಂತಹ ಪರಿಣಾಮವನ್ನು ಬೀಳುತ್ತವೆ. ಇದೇ ತಿಂಗಳು ಸಂಸತ್ತಿನ ಬಜೆಟ್ ಅಧಿವೇಶನ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಸಂಸತ್ತಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕೆ ಇಷ್ಟು ಭಯೋತ್ಪಾದಕ ದಾಳಿಗಳು ಹೆಚ್ಚಳ ಆಗ್ತಾ ಇದೆ ಅಂತೇಳಿ ಉತ್ತರವನ್ನು ಕೊಡಬೇಕಾಗತ್ತೆ. ಜವಾಬ್ದಾರಿಯುತ ಹೊಣೆಗಾರಿಕೆಯ ಸರ್ಕಾರವಾಗಿ ಉತ್ತರವನ್ನು ಕೊಡಬೇಕಾಗತ್ತೆ. ರಾಹುಲ್ ಗಾಂಧಿಯವರು, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಖಂಡನೆಯನ್ನು ಮಾಡಿದ್ದಾರೆ ಭಯೋತ್ಪಾದಕ ದಾಳಿಯನ್ನು. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಕೂಡ ದಾಳಿಯನ್ನು ಖಂಡಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ತಕ್ಕ ಉತ್ತರದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಈ ಪ್ರಮಾಣಕ್ಕೆ ಭಯೋತ್ಪಾದಕ ದಾಳಿ ಹೆಚ್ಚಳ ಆಗ್ತಿರುವಂಥದ್ದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ.